जीव के अपाय इल्लवेंद मेले जीवन नडबेकल्वा लॉकडाउन कर्फ्यू कई बिडबेकु एंबुवंतद्दु जनर अपेक्षे सरकार कूड़ा आलोचनेयन्न माडबेकु अंत बीजेपी प्रधान कार्यदर्शी सीटी रवि हेळिदारे। जीव के अपाय इल्ल अंद मेले जीवन नडबेकल्वा अंत प्रश्ने माडिदुवंतद्दु सीटी रवि अवरु कळेद ಒಂದು ಮೂರು ನಾಲ್ಕು ಬಾರಿನೂ ಕೂಡ ಇದೇ ರೀತಿಯಾಗಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು। ಸರ್ಕಾರ ವೀಕೆಂಡ್ ಕರ್ಫ್ಯೂ ಯಾಕೆ ಮಾಡಿದೆ ಅಂತ ಒಂದು ತೀವ್ರತೆಗೆ ಏನು ಹೋಗಿಲ್ವಲ್ಲ ರಾಜ್ಯದಲ್ಲಿ ಸೋಂಕಿನ ತೀವ್ರತೆ ಅಷ್ಟೊಂದು ಇಲ್ವಲ್ಲ ವೀಕೆಂಡ್ ಕರ್ಫ್ಯೂ ತೆರವು ಮಾಡಿ ಅಂತ ಹೇಳಿದ್ರು। ಈಗಿರುವ ಪರಿಸ್ಥಿತಿನ ಆಧರಿಸಿ ನಿಜ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದೆ ಅದರ ಪರಿಣಾಮದ ತೀವ್ರತೆ ಕಡಿಮೆ ಇದೆ ಹಾಸ್ಪಿಟಲೈಸ್ಡ್ ಒಳರೋಗಿಗಳ ಪ್ರಮಾಣವೂ ಕಡಿಮೆ ಇದೆ ಒಳರೋಗಿಗಳಲ್ಲಿ ತೀರ್ವ ನಿಗಾ ಘಟಕದ ಒಳಗೆ ಸೇರತಕ್ಕಂತ ರೋಗಿಗಳ ಪರಿಸ್ಥಿತಿ ಅತ್ಯಂತ ಕಡಿಮೆ ಇದೆ ಈ ಹಿನ್ನೆಲೆಯಲ್ಲಿ ಜೀವಕ್ಕೆ ಈ ವೈರ ಈಗ ಮೂರನೇ ಅಲೆಯಿಂದ ಅಪಾಯ ಇಲ್ಲ ಅನ್ನೋದು ಕಳೆದ 10 15 ದಿನಗಳಿಂದ ಈ ಮೂರನೇ ಅಲೆಯನ್ನು ಗಮನಿಸಿದಾಗ ನಮಗೆ ಅನುಭವಕ್ಕೆ ಬಂದಿರೋ ಸಂಗತಿ ಹಾಗಾಗಿ ಜೀವಕ್ಕೆ ಅಪಾಯ ಇಲ್ಲ ಅಂದಮೇಲೆ ಜೀವನ ನಡೆಯಬೇಕಲ್ಲ ಎರಡನೇ ಅಲೆನಲ್ಲಿ ಜೀವಕ್ಕೆ ಅಪಾಯ ಇತ್ತು ಹಾಗಾಗಿ ಕಠಿಣ ನಿಯಮ ತಗೊಳ್ಬೇಕಾಯಿತು ಈಗ ಜೀವಕ್ಕೆ ಅಪಾಯ ಇಲ್ಲ ಅನ್ನೋಂಥದ್ದು ಅನುಭವದಿಂದ ಮತ್ತು ವೈರಾಲಜಿ ಸೈಂಟಿಸ್ಟ್ಗಳ ಹೇಳಿಕೆಗಳಿಂದ ದೃಢಪಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಜೀವನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕೆಲವು ನಿಯಮಗಳನ್ನು ಹೇರಿ ಉಳಿದಂತೆ ಈ ಕಠಿಣವಾಗಿರ್ತಕ್ಕಂಥ ಲಾಕ್ಡೌನ್ ಅಂತಾಗಲಿ ಕರ್ಫ್ಯೂ ಇರುವಂಥದ್ದಾಗಲಿ ಕೈ ಬಿಡಬೇಕು ಅನ್ನೋದು ಜನರ ಅಪೇಕ್ಷೆ ಆ ಜನರ ಅಪೇಕ್ಷೆನ ನಾನು ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕವಾಗಿ ಎರಡು ಸಂದರ್ಭಗಳು ಜನರ ಅಭಿಪ್ರಾಯಕ್ಕೆ ಅಪೇಕ್ಷೆಯನ್ನು ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ ನನಗೆ ವಿಶ್ವಾಸ ಇದೆ ಇದೇ ಹಿನ್ನೆಲೆಯಲ್ಲಿ ಅವರು ಆಲೋಚನೆ ಮಾಡಿರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ।